ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ಮೊನ್ನೆ ಅದ್ರ ಹಿಂದಿನ ದಿವಸ ಗೋ ದಾನದ ವೈಶಿಷ್ಟ್ಯತೆ ಏನು ಅಸುನ ದಾನ ಮಾಡೋದರಿಂದ ಏನು ಲಾಭ ಏನೆಲ್ಲ ಶಾಪ ಪಾಪಗಳು ನಿವಾರಣೆ ಆಗುತ್ತೆ ಜೀವನದಲ್ಲಿ ಏನೆಲ್ಲ ಅಭಿವೃದ್ಧಿ ಹೊಂದ್ಕೋಬೋದು ಅನ್ನೋದ ಬಗ್ಗೆ ನಾನು ಮೊನ್ನೆ ಎಪಿಸೋಡಲ್ಲಿ ಹೇಳಿದ್ದೆ ಹಾಗೆ ಗೋ ಸೇವೆಯಲ್ಲಿ ಏನೆಲ್ಲ ಸೇವೆ ಇದೆ ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದ್ರ ಬಗ್ಗೆ ಸಾಕಷ್ಟು ವಿಶೇಷಗಳನ್ನು ಮತ್ತು ಅದರಲ್ಲಿ ಸಿಗತಕ್ಕಂಥ ರಿಸಲ್ಟ್ಸ್ ಫಲಗಳ ಬಗ್ಗೆ ನಾನು ಮೊನ್ನೆ ಸಂಚಿಕೆಯಲ್ಲಿ ಗೋ ಸೇವೆ ಬಗ್ಗೆ ಮಾತಾಡಿದ್ದೆ ಸೊ ಗೋದಾನ ಬೇರೆ ಗೋ ಸೇವೆ ಬೇರೆ ಗೋ ಅಡಾಪ್ಟೇಷನ್ ಗೋ ಅನ್ನ ದತ್ತು ತಗೊಳ್ಳೋದು ಹೇಗೆ ಅನ್ನೋದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ವಿವರಣವಾಗಿ ತಿಳಿಸ್ಕೊಟ್ಟಿದ್ದೆ ಇವತ್ತು ಕೂಡ ಗೋ ಬಗ್ಗೆ ನಾನು ಮಾತಾಡ್ತೀನಿ ಏಕೆಂದರೆ ಗೋ ಸಮಿತಿನಲ್ಲಿರತಕ್ಕಂಥ ಎಲ್ಲ ವಿಷಯಗಳನ್ನು ಒಂದೇ ಎಪಿಸೋಡಲ್ಲಿ ಹೇಳೋಕ್ಕಾಗಲ್ಲ ಅದಕ್ಕೆ ನಮ್ಮ ಸಮಾಜದಲ್ಲಿ ಗೋವು ಯಾಕಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಅದರಲ್ಲಿ ಕೆಲವು ದೇವತೆಗಳು ವಾಸ ಮಾಡ್ತಾರೆ ಅಂತ ಶರೀರದಲ್ಲಿ ದೇವತೆಗಳಿದ್ದಾರೆ ಮುನ್ನೂರ ಅರವತ್ತೈದು ದೇವತೆಗಳು ಹಸುವಿನ ಸರ್ವಾಂಗಗಳಲ್ಲೂ ಇದ್ದಾರೆ ಹಸುವಿನ ಒಂದೊಂದು ಕೂದಲುಗಳಲ್ಲೂ ವೇದಗಳ ಸೂಕ್ತ ಇದೆ ಸ್ತ್ರೀ ಸೂಕ್ತ ಪುರುಷ ಸೂಕ್ತ ನಾರಾಯಣ ಸೂಕ್ತ ದುರ್ಗಾ ಸೂಕ್ತ ಆಯುಷ್ ಸೂಕ್ತ ಅಂತ ಇದೆ ಎಲ್ಲ ಥರ ಸೂಕ್ತಗಳು ಇದೆ ಅಂತ ಹೇಳಿದ್ದೆ ಆ ಹಸುವಿನ ಮೈ ಮೇಲೆ ಕೂದಲು ಆದರೆ ಹಸುವಿನಿಂದ ಬರ್ತಕ್ಕಂಥ ಪ್ರಾಡಕ್ಟ್ಸ್ ಇದೆಯಲ್ಲ ಹಾಲು ತುಪ್ಪ ಮೊಸರು ಗೋಮೂತ್ರ ಸಗಣಿ ಇದಕ್ಕೆ ಪಂಚಗವ್ಯ ಅಂತ ಕರೀತಾರೆ ಪಂಚಗವ್ಯ ಏನು ಹಾಲು ಮೊಸರು ಗೋಮೂತ್ರ ಮತ್ತು ಸಗಣಿ ಗೋಮಯ ಗೋಮಯ ಅಂದರೆ ಸಗಣಿ ಮತ್ತು ತುಪ್ಪ ಈ ಐದಲ್ಲಿ ಏನಿರುತ್ತೆ ನಾವು ಯಾಕೆ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಇದ್ದೀವಿ ಅಂತಂದಾಗ ಗೋ ಸಂಹಿತನಲ್ಲಿ ವಿಶೇಷ ವರ್ಣನೆ ಮಾಡಿದ್ದಾರೆ ಆಯುರ್ವೇದ ಶಾಸ್ತ್ರದಲ್ಲೂ ಅದಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಪರಾಶರ ಶಾಸ್ತ್ರದಲ್ಲಿ ಪರಾಶರ ಮುನಿಗಳು ಅಂತಿದ್ದರು ಅವ್ರು ಬರೆದಿರೋ ಅವರ ಶಾಸ್ತ್ರದಲ್ಲಿ ಒಂದು ಕಡೆ ಪರ್ಯಾಯ ಜ್ಯೋತಿಷ್ಯವನ್ನು ಹೇಳ್ತಾರೆ ಪರ್ಯಾಯನು ರೆಮಿಡಿಯಲ್ ಆಸ್ಟ್ರಾಲಜಿ ಅಂತ ಹೇಳುವಾಗ ಅದು ಬಹುಶಃ ಇಪ್ಪತ್ತೊಂಬತ್ತೇ ಚಾಪ್ಟ್ರಲ್ಲಿ ಒಂದು ಮೂವತ್ತೇಳು ಮೂವತ್ತೆಂಟರಲ್ಲೂ ಒಂದು ಶ್ಲೋಕ ಬರುತ್ತೆ ಇಪ್ಪತ್ತೊಂಬತ್ತೇ ಚಾಪ್ಟ್ರಲ್ಲಿ ಪರಾಶರ ಮೂಲ ಬರೆದಿರೋ ಗ್ರಂಥದಲ್ಲಿ ಏನು ವರುಣಶ್ಚೈವ ಗೋಮೂತ್ರ ಅಂತ ಅಂದರು ಶ್ಲೋಕ ಈಗ ಬರುತ್ತೆ ವರುಣಶ್ಚೈವ ಗೋಮೂತ್ರ ಗೋಮಯೇ ಹವ್ಯವಾಹನ ಅಂತ ಹೇಳಿದರು ಅಂದರೆ ವರುಣನ ವಾಸಸ್ಥಳ ಗೋಮೂತ್ರದಲ್ಲಿದೆಯಂತೆ ಅಂತ ನೋಡಿ ಆ ಗೋಮೂತ್ರದಲ್ಲಿ ವರುಣ ವಾಸ ಮಾಡ್ತಾನಂತೆ ವರುಣಶ್ಚವ ಗೋಮೂತ್ರ ಗೋಮಯೇ ಹವ್ಯವಾಹನ ಗೋಮಯ ಅಂದರೆ ಸಗಣಿ ಆ ಸಗಣಿಯಲ್ಲಿ ಹವ್ಯವಾಹನ ಅಂದರೆ ಅಗ್ನಿದೇವ ಇರ್ತಾನಂತೆ ಗೋಮೂತ್ರದಲ್ಲಿ ವರ್ಣದೇವರು ಗೋಮಯದಲ್ಲಿ ಸಗಣಿಯಲ್ಲಿ ಅಗ್ನಿದೇವ ಇರ್ತಾನಂತೆ ಅದಕ್ಕೆ ನಾವು ಬೆರಣಿ ತಟ್ಬಿಟ್ಟು ಒಣಗಿಸ್ಬಿಟ್ಟು ಬೆರಣಿನಲ್ಲಿ ಅಡುಗೆ ಮಾಡ್ತಿದ್ರು ಇಲ್ಲಿನ ಕಾಲದಲ್ಲಿ ಏಕೆ ಅಗ್ನಿ ತತ್ವ ಇರೋದ್ರಿಂದ ಹಾಲು ಕಾಯಿಸೋದು ಬೆರಣಿಯಿಂದನೆ ಅಡುಗೆ ಮಾಡೋದು ಬೆರಣಿಯಿಂದನೆ ನೀರು ಕಾಯಿಸೋದು ಬೆರಣಿಯಿಂದನೆ ಆಗಿನ ಕಾಲದಲ್ಲಿ ಈ ಥರ ಸ್ಟೌವ್ ಎಲೆಕ್ಟ್ರಿಕ್ ಸ್ಟೌವ್ ಗ್ಯಾಸ್ ಸ್ಟವ್ ಎಲ್ಲ ಇರಲಿಲ್ಲ ಕಟ್ಟಿಗೆಗಳಿಲ್ಲ ಅಂದರೆ ಹಸುವಿನ ಸಗಣಿನಲ್ಲೇ ಅಡುಗೆ ಮಾಡ್ತಿದ್ರು ಆಕೆ ಹಸುವಿನ ಸಗ್ಣಿನಲ್ಲಿ ಅಗ್ನಿ ಅವ್ಯವಾಹನ ಅಂತ ಕರೆದರು ದದೆ ವಾಯು ದದೆ ಅಂದರೆ ಮೊಸರು ದದೆ ವಾಯು ಸಮುದಿಷ್ಟಹ ಸೋಮಃ ಕ್ಷೀರೆ ಘೃತೆ ರವಿಹಿ ಅಂತ ಅಂದ್ಬಿಟ್ರು ಪರಾಶರ ಮುನಿಗಳು ದದೆ ವಾಯುಶ್ಚ ಮೊಸರಿನಲ್ಲಿ ವಾಯು ಇದ್ದ ಅಂತ ವಾಯುದೇವ ಆಗ ಉಸಿರಾಟದ ತೊಂದರೆಗಳನ್ನು ನಿವಾರಣೆ ಅದಕ್ಕೆ ಪ್ರತಿನಿತ್ಯ ಮಧ್ಯಾಹ್ನ ಹೊತ್ತು ಮೊಸರು ಊಟ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಮುನಿಗಳು ಹೇಳ್ಬಿಟ್ರು ಯಾಕೆ ವಾಯುದೇವ ಇದ್ದಾನೆ ದದಿ ಅಂದರೆ ಮೊಸರು ಸೋಮಹ ಕ್ಷೀರೆ ಹಾಲಲ್ಲಿ ಚಂದ್ರಗ್ರಹ ಇದ್ದಾನಂತೆ ಚಂದ್ರವಾಸ ಮಾಡ್ತಾನಂತೆ ಮನಸ್ಸಿಗೆ ಶಾಂತಿ ವೈಟಮಿನ್ ಬಿ ಟ್ವೆಲ್ ಮತ್ತು ವೈಟಮಿನ್ ಡಿ ತ್ರೀ ಇವೆಲ್ಲ ಬರಬೇಕು ಮೂಳೆ ಶಕ್ತಿ ಬರಬೇಕು ಮಜ್ಜ ಬೋನ್ಯಾರೋ ಅವಕ್ಕೆಲ್ಲ ಸಂತುಷ್ಟಿಯಾಗಿ ಎನರ್ಜೈಸ್ ಆಗಬೇಕು ಅಂದರೆ ಹಾಲು ಕುಡಿರಿ ಎಲ್ಲಿ ಚಂದ್ರ ಇದ್ದಾನೆ ಯಾರಲ್ಲಿ ಹಾಲಲ್ಲಿ ಸೋಮಃ ಕ್ಷೀರೆ ಘೃತೇ ರವಿ ಅಂದ್ಬಿಟ್ರು ಗೃತೆ ಅಂದರೆ ತುಪ್ಪದಲ್ಲಿ ಸೂರ್ಯ ಇದ್ದಾನೆ ಅಂತಂದು ಸೂರ್ಯ ದೇಹಕಾರಕ ಸೂರ್ಯ ಆತ್ಮಕಾರಕ ದೇಹವನ್ನು ಬಲಿಷ್ಠವಾಗಿ ಬೆಳಿಬೇಕಂದ್ರೆ ಒಂದು ಸಲ ಸಲ ಜೊತೆ ಮಾತಾಡಬೇಕು ಒಂದು ಸಲ ಇನ್ನೊಂದ್ಸಲ ಜೊತೆ ಸೇರ್ಕೋಬೇಕು ಅಂದರೆ ತುಪ್ಪ ಹೊಟ್ಟೆಗೆ ಹೋಗಬೇಕು ಒಂದು ಹನಿ ತುಪ್ಪ ಆದರೂ ಊಟದಲ್ಲಿ ಸೇರಬೇಕಂತೆ ಊಟ ಮಾಡುವಾಗ ಒಂದೊತ್ತು ಅದು ಯಾವಾಗಲೂ ಮಧ್ಯಾಹ್ನ ಇಲ್ಲ ರಾತ್ರಿ ಹೊತ್ತಾದರೂ ಒಂದು ಒಂದು ತೊಟ್ಟಾದರೂ ತುಪ್ಪನ ಊಟದಲ್ಲಿ ಮಿಕ್ಸ್ ಮಾಡಿ ತಿಂದಾಗ ಅವನಿಗೆ ಆರೋಗ್ಯ ಪ್ರಾಪ್ತಿಯ ಪ್ರಾಪ್ತಿಯಾಗತ್ತೆ ಎಂದ್ರು ಅಂದರೆ ಗೋ ಪ್ರಾಡಕ್ಟ್ಸ್ ಹಸುವಿನ ಪ್ರಾಡಕ್ಟ್ ಯಾವುದು ಗೋಮೂತ್ರ ಗೋಮೂತ್ರ ವರುಣಶ್ಚೈವ ಗೋಮೂತ್ರ ಗೋಮಯ ಅವ್ಯವಾಹನ ಸಗ್ನಿಲಿ ಅಗ್ನಿದೇವ ದಧಿ ವಾಯುಶ್ಚ ಸಮಿಷ್ಟ ಸಮದ್ದಿಷ್ಟ ಸೋಮ ಕ್ಷೀರೆ ಘೃತೆ ರವಿ ಎಂದ್ರು ಅದರಿಂದ ಈ ಐದು ಪಂಚ ಪ್ರಾಡಕ್ಟ್ಸ್ ಏನಿದೆ ಹಸುವಿನಿಂದ ಬರುವಂಥದ್ದು ಅದು ವೇಸ್ಟಲ್ಲ ಅಂತ ಪರಾಶರ ಮುನಿಗಳು ಹೇಳುವರು ಅದಕ್ಕೆ ದಿನನಿತ್ಯ ಗೋಮೂತ್ರ ಯಾರು ತಗೋತಾರೋ ಗೋ ದಿನನಿತ್ಯ ಸಗ್ಣಿ ಯಾರು ಮುಡ್ತಾರೋ ದಿನನಿತ್ಯ ಹಾಲು ಮೊಸರು ತುಪ್ಪ ಯೂಸ್ ಮಾಡ್ತಾರೋ ಅವರು ಎಲ್ಲ ಗ್ರಹಗಳಿಗೂ ನ ನಕ್ಷತ್ರಗಳಿಗೂ ರಾಶಿಗಳಿಗೂ ಶಾಂತಿ ಆಗತ್ತೆ ಅಂತ ಪರಿಹಾರ ಜ್ಯೋತಿಷ್ಯದಲ್ಲಿ ಪರಾಶರ ಔರಾಶಾಸ್ತ್ರ ಇಪ್ಪತ್ತೊಂಬತ್ತನೇ ಚಾಪ್ಟ್ರಲ್ಲಿ ಮೂವತ್ತೇಳನೇ ಶ್ಲೋಕದಲ್ಲಿ ಹೇಳಿಬಿಟ್ರು ಇದನ್ನೇ ಚರಕಮುನಿಗಳು ಈ ವಿಷಯನ ತಗೊಂಡು ಆಯುರ್ವೇದದಲ್ಲಿ ಪಂಚಗವ್ಯ ಅಂತ ಶುರು ಮಾಡಿಬಿಟ್ರು ಆ ಪಂಚಗವ್ಯ ಘೃತಮ್ ಅನ್ನೋ ಒಂದು ಮೆಡಿಷನ್ ಬರೆದಿಟ್ರು ಚರಕಮುನಿಗಳು ಏನು ಹಸುವಿನ ಸಗಣಿ ಗೋಮೂತ್ರ ತುಪ್ಪ ಮತ್ತು ಹಾಲು ಮೊಸರು ಇದಿಷ್ಟು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಪ್ರೊಸೆಸ್ ಮಾಡಿ ಮಾರಕ್ಕೆ ಶುರು ಮಾಡಿಬಿಟ್ರು ಆಗ ಸರ್ವರೋಗ ನಿವಾರಣೆ ಆಗತ್ತೆ ಅಂತ ಆದ್ದರಿಂದ ಹಸುವಿಗೆ ಪೂಜೆ ಮಾಡೋದ್ರಿಂದ ಈ ವರುಣದೇವ ಸೂರ್ಯದೇವ ಚಂದ್ರ ಅಗ್ನಿ ಇವರೆಲ್ಲರೂ ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಆದ್ದರಿಂದ ಯಾರು ದಿನನಿತ್ಯ ಈ ಹಸುವಿನ ಸಗ್ಣಿ ಮುಟ್ತಾರೋ ಗೋಮೂತ್ರ ಟಚ್ ಮಾಡ್ತಾರೋ ಹಸುವಿನ ಹಾಲು ಕುಡಿತಾರೋ ಹಸುವಿನ ಹಾಲು ಮುಖಾಂತರ ನಾವು ಈಗ ಶಿವನಿಗೆ ಹೋಗಿ ಅಭಿಷೇಕ ಮಾಡ್ತೀವಿ ಹಾಲಿನ ಅಭಿಷೇಕ ಶಿವನಿಗೆ ಜಾತಿಗಳು ಚಂದ್ರನಿಗೆ ಶಾಂತಿ ಆಗುತ್ತಂತೆ ಶಿವನಿಗೇನು ಆಗೋಲ್ಲ ತಿರುಪತಿ ಶ್ರೀನಿವಾಸನಿಗೆ ಹಾಲಿನ ಲಪ್ಶಕ ಮಾಡ್ತೀವಿ ನಾವು ಅಯ್ಯಪ್ಪನಿಗೆ ಹಾಲಿನ ಅಭ್ಯಕ ಮಾಡ್ತೀವಿ ದೇವತೆಗಳಿಗೆಲ್ಲ ಲಪ್ಶಕ ಮಾಡ್ತೀವಿ ಹಾಲ ಲಪ್ಶಕ ಮಾಡಿದಾಗ ಆ ದೇವತೆಯಲ್ಲಿ ಇರತಕ್ಕಂಥ ಜಾದಸ್ ಚಂದ್ರನಿಗೆ ಶಾಂತಿಯಾಗಿ ಆ ದೇವರು ನಮಗೆ ಶಾಂತಿ ಕೊಡ್ತಾನೆ ಅದಕ್ಕೋಸ್ಕರ ಅಭಿಷೇಕ ಮಾಡಬೇಕು ದಧಿ ಮೊಸರು ಮೊಸರು ಮಾಡೋದ್ರಿಂದ ವಾಯುದೇವ ತೃಪ್ತಿ ಆಗ್ತಾನಂತೆ ವಾಯು ಯಾರು ಪ್ರಾಣವಾಯು ವೈಟಲ್ ಫೋರ್ಸ್ ನಮ್ಮ ಉಸಿರಾಟ ಅವಾಗ ಆಯುಷ್ ಜಾಸ್ತಿ ಆಗುತ್ತೆ ಘೃತೇ ರವಿ ತುಪ್ಪದಲ್ಲಿ ರವಿ ಇದ್ದಾನೆ ಅಂತ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡಬೇಕು ಯೂಸ್ ಮಾಡಲಿಲ್ಲ ಅಂದರೆ ದೇವತೆಗಳ ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡಲಿಲ್ಲ ಅಂದರೆ ಪ್ರಯತ್ನ ರಿಯಲ್ಲಾಗಿ ಹಸು ಸಗಣಿ ಆಗಾಗ ಮುಟ್ಟಬೇಕು ಗೋಮೂತ್ರ ಪಾನ ಮಾಡಬೇಕು ತುಪ್ಪ ಮೊಸರು ಇವೆಲ್ಲ ನಾವು ಯೂಸ್ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಇದು ಒಂದು ಕಡೆ ಇನ್ನೊಂದು ಯಾರು ಹಸುಗೆ ನಿಂತಿರೋ ಜಾಗದಲ್ಲಿ ಒಂದು ರೋಡ್ ಪ್ರದಕ್ಷಿಣೆ ಮಾಡಿಬಿಟ್ಟ ಅಂತಂದರೆ ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರದಕ್ಷಿಣೆ ಮಾಡ್ದಂಗೆ ಅಂತ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿಗೆ ನಮಸ್ಕ ಪ್ರದಕ್ಷಿಣೆ ಮಾಡ್ದಂಗೆ ಅಂತ ಆದ್ದರಿಂದ ಯಾಕಂದ್ರೆ ಸಮಸ್ತ ದೇವತೆಗಳು ಅದಲ್ಲಿದ್ದಾರೆ ದಿಕ್ಪಾಲಕರು ಇದ್ದಾರೆ ಆದ್ದರಿಂದ ಹಸುಗೆ ಒಂದು ರೌಂಡ್ ಪ್ರದಕ್ಷಿಣೆ ಮಾಡಿಬಿಟ್ಟ ಜ್ವರ ಬಂದಿತ್ತಾ ಕೈಕಾಲು ಸುಸ್ತು ಆಗ್ತಿದೆಯಾ ಬಾಡಿ ಪೇಯ್ನ್ ಇದೆಯಾ ಯಾರು ಬಾಡಿ ಪೈನ್ ಇದೆಯೋ ಮೈ ಕೈಯಲ್ಲ ನೋವು ತಾಯಿದೆಯೋ ಸುಸ್ತು ಸಂಕಾಗ್ತಿದೆಯೋ ಹಸುಗೆ ಹೋಗ್ಬಿಟ್ಟು ಒಂದು ಸುತ್ತಾಕ್ಬಿಟ್ರೆ ಪ್ರದಕ್ಷಿಣೆ ಮಾಡಿದ್ರೆ ನೂರೆಂಟು ಪ್ರದಕ್ಷಿಣೆ ಮಾಡಿ ಈ ಇಪ್ಪತ್ತೊಂದು ಮಾಡಿ ನಲವತ್ತೆಂಟು ಮಾಡಿ ಇಲ್ಲ ಐವತ್ನಾಲ್ಕು ರೌಂಡ್ ಮಾಡಿದ್ರೆ ಮಾಡಿ ಎರಡು ನಿಮಿಷಕ್ಕೆ ನೀವು ಚೇತರಿಸ್ಕೊಂಡ್ಬಿಡ್ತೀರ ಇದು ನೀವು ಮಾಡಿ ನೋಡಿ ಪತ್ತೆ ಹೆಚ್ಚು ನೋಡಿ ಇದು ಸರಿಯೋ ತಪ್ಪೋ ಇದು ನಿಜನೋ ಸುಳ್ಳು ಅನ್ನೋದನ್ನು ಹಸುವಿನ ಪ್ರದಕ್ಷಿಣೆ ಅಷ್ಟು ಪವರ್ ಇದೆ ಜೀವಂತ ದೇವರದು ಹಾಗೇ ನಾವೇನಾದ್ರು ಪ್ರತಿದಿನ ನಾವು ಹಸುವಿಗೆ ಪೂಜೆ ಮಾಡೋಕ್ಕಾಗಲ್ಲ ಹಸು ನೋಡೋಕ್ಕಾಗ್ತಿಲ್ಲ ಕಟ್ಟಕ್ಕೆ ಜಾಗ ಇಲ್ಲ ಎಲ್ಲ ಕೊಡೋಕ್ಕಾಗ್ತಿಲ್ಲ ಇವೆಲ್ಲ ನಾವು ಸಿಟಿಲಿ ಎಲ್ಲಿ ತರೋಣಪ್ಪ ನಮ್ಮ ಅಪಾರ್ಟ್ಮೆಂಟ್ ಎಲ್ಲಿ ಕಟ್ಟೋಣ ಅಂತ ಯೋಚನೆ ಮಾಡ್ತಿದ್ರೆ ಆಗಾಗ ಹೋಗಿ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಬರಬೇಕಂತ ಹಸು ಆಗ ಪ್ಯಾರಾಲಿಸಿಸ್ ಬರಲ್ಲ ಸಾಲ ಬಾಧೆ ರೋಗ ಬಾಧೆ ದುಷ್ಟಶಕ್ತಿಗಳು ಬರೋದು ಅದರಲ್ಲೂ ತಂತ್ರ ಪ್ರಯೋಗ ನಿವಾರಣೆ ಆಗಿಬಿಡುತ್ತಂತೆ ಈ ಹಸು ಪೂಜೆ ಪ್ರದಕ್ಷಿಣೆ ಮಾಡೋದರಿಂದ ಹಾಗಾದರೆ ಈ ಹಸುವಿನಲ್ಲಿ ಇನ್ನೇನೆಲ್ಲ ಇದೆ ನಾವು ಹಸುವಿನ ಯಾವ ರೀತಿ ಉಪಯೋಗಿಸ್ಕೋಬೇಕು ಎಫೆಕ್ಟಿವ್ ಆಗಿ ಯಾವ ರೀತಿ ನಾವು ಹಸುವನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಜಾತಕ ಶುದ್ಧಿ ಆಗುತ್ತೆ ಭಗವಂತನಾದಂಥ ಮಹಾವಿಷ್ಣು ಅವನಿಗೆ ಗೋವಿಂದ ಅಂತ ಕರೀತಾರೆ ವಿಷ್ಣುವಿಗೆ ಇನ್ನೊಂದು ಹೆಸ್ರು ಗೋವಿಂದ ಅಂತ ಯಾಕೆ ಗೋವಿಂದ ಅಂತಂದರೆ ಗೋವುಗಳ ಇಂದ್ರಿಯದಲ್ಲಿ ವಾಸ ಮಾಡುವವನಿಗೆ ಗೋವಿಂದ ಅಂತ ಕರೆದರು ಗೋವುಗಳ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ಬಾಯಿ ಇಲ್ಲ ಇಂದ್ರಿಯಗಳಲ್ಲಿ ಅದು ಗುದದ್ವಾರ ಕೆಚ್ಚಲು ಇದ್ದ ಜಾಗದಲ್ಲೆಲ್ಲ ಭಗವಂತ ವಿಷ್ಣು ವಾಸ ಮಾಡ್ತಂತೆ ಅದಕ್ಕೆ ಅವನಿಗೆ ವಿಷ್ಣುಗೆ ಗೋವಿಂದ ಗೋವಿಂದ ಅಂತ ಕರಿತೀವಿ ಅದರಿಂದ ಹಸುವಿನ ಪೂಜೆ ಮಾಡೋದ್ರಿಂದ ಮುಟ್ಟೋದ್ರಿಂದ ಮತ್ತು ಅದರಲ್ಲಿ ಇರೋ ಪ್ರಾಡಕ್ಟ್ಸು ಹಾಲು ತುಪ್ಪ ಮೊಸರು ಗೋಮೂತ್ರ ಸಗಣಿ ನಾವು ಒಟ್ಟೆ ತಗೊಳ್ಳೋದ್ರಿಂದ ಗೋವಿಂದ ಅಂದರೆ ವಿಷ್ಣು ಶಾಂತಿ ಆಯಿತು ಸೂರ್ಯ ಶಾಂತಿ ಆಯಿತು ಅಂತ ಕೃಷ್ಣ ಹಸುಗಳನ್ನು ಕರ್ಕೊಂಡು ಕರ್ಕೊಂಡೋಗೋದು ಕಾಡಲ್ಲಿ ಮೇಯಿಸೋದು ಬೆಟ್ಟ ಗುಡ್ಡಗಳಲ್ಲಿ ಕರ್ಕೊಂಡೋಗಿ ಹಸುಗಳನ್ನು ಮೇಯಿಸೋದು ಅಲ್ಲಿ ಎಲ್ಲೆಲ್ಲಿ ಹುಲ್ಲು ಗಿಳು ಸಿಗುತ್ತೆ ಕರ್ಕೊಂಡೋಗಿ ಮೇಯಿಸ್ತಾ ಇದ್ದ ಆ ಹಸುಗಳನ್ನು ಮೇಯಿಸೋದಕ್ಕೆ ಅವ್ನಿಗೇನಂತಕ್ಕು ಗೋಪಾಲ ಅಂದರು ಇಲ್ಲಿ ವಿಷ್ಣುಗೆ ಗೋವಿಂದ ಕೃಷ್ಣನಿಗೆ ಗೋಪಾಲ ಅಂತ ಅಂಥ ಜಗದ್ರಕ್ಷಕರೇ ಹಸು ಸೇವೆ ಮಾಡಿದ್ದಾರೆ ಅಂದಮೇಲೆ ನಾವು ಯಾಕೆ ನಮ್ಮ ಸಾಲ ಬಾಧೆ ರೋಗ ಬಾಧೆ ನಮ್ಮ ದರಿದ್ರ ನಮ್ಮ ಶತ್ರು ಬಾಧೆ ಮಾಟ ಮಂತ್ರ ತಂತಗಳ ನಿವಾರಣೆಯನ್ನು ಹಸು ಮೇಯಿಸೋದ್ರಿಂದ ಹಸು ದಾನ ಮಾಡೋದ್ರಿಂದ ಹಸುಗೆ ಸೇವೆ ಮಾಡೋದ್ರಿಂದ ಹಸು ಪೂಜೆ ಮಾಡೋದ್ರಿಂದ ಹಸುಗೆ ಸಕಾಲಕ್ಕೆ ನೈವೇದ್ಯ ಮಾಡೋದ್ರಿಂದ ಯಾಕೆ ನಾವು ಇದನ್ನು ಮಾಡಬಾರ್ದು ನಾವು ಎಲ್ಲೆಲ್ಲೋ ಹೋಗ್ತೀವಿ ಏನೇನೋ ಮಾಡ್ತೀವಿ ಆ ಯಾತ್ರೆ ಆ ಜಾತ್ರೆ ಆ ಸ್ನಾನ ಆ ದೇವಸ್ಥಾನ ಆ ಜ್ಯೋತಿಷ್ಯ ಅದು ಇದೆಲ್ಲ ನೋಡ್ತೀವಿ ನಾವು ಆದರೆ ಪಕ್ಕದಲ್ಲಿ ನಮ್ಮ ಮುಂದೆ ಇರುವಂಥ ಪ್ರತ್ಯಕ್ಷ ದೇವತೆ ಆ ಗೋಮಾತೆಯನ್ನು ನಾವು ಪಕ್ಕಕ್ಕೆ ಇಟ್ಟುಬಿಟ್ಟು ಎಲ್ಲೆಲ್ಲೋ ಸುತ್ತಾ ಇರ್ತೀವಿ ಅದರಿಂದ ನನ್ನ ಅಭಿಪ್ರಾಯ ಕೇಳೋದಂದರೆ ನಾನು ಎಷ್ಟೋ ಜನಕ್ಕೆ ಗೋ ಸೇವೆ ಮಾಡಿ ಅಂತ ಹೇಳ್ತೀವಿ ನಮ್ಮ ಶಿರ್ಡಿ ಸಾಹೇಬ್ ಶಾ ಕೇಂದ್ರದಲ್ಲಿ ಇದೇ ದೊಡ್ಡ ಇಂಪಾರ್ಟೆಂಟು ವಿಶೇಷ ಗೋ ಸೇವೆ ಗುರು ಸೇವೆ ಸಮಾಜ ಸೇವೆ ಯಾಕೆಂದರೆ ಅಲ್ಲಿ ಎಲ್ಲ ಥರ ದೋಷ ನಿವಾರಣೆ ಆಗುತ್ತಲ್ಲ ಪ್ರತ್ಯಕ್ಷವಾಗಿರೋ ಜೀವ ಅದು ಇರೋದೆಲ್ಲ ಕರ್ಮ ಹೇಳ್ಕೊಳ್ಳುತ್ತದು ತಾನು ಹೇಳಿಕೊಂಡು ಮುಟ್ಟಿದ ತಕ್ಷಣ ಪಾಪ ಹೊಟ್ಟೋಗುತ್ತೆ ಹಿಂಗೆ ಮುಟ್ಟಿದ ತಕ್ಷಣದೆಲ್ಲ ಹೋಗಿ ಸೇರಿಕೊಳ್ಳುತ್ತದ್ದು ಅದು ಮ ಚೆನ್ನಾಗಿ ಜೀರ್ಣ ಮಾಡಿ ಮಲಮೂತ್ರ ದೇಶದಲ್ಲಿ ಇಚ್ಛೆ ಬಿಚ್ಚಾಕ್ಬಿಡುತ್ತೆ ಆ ಥರ ಮಿಷಿನ್ ಯಾವುದಿದೆ ವರ್ಡ್ಲಿ ಯಾವ ಮಿಷಿನ್ನೂ ಇಲ್ಲ ಆದ್ದರಿಂದ ಯಾವ ಔಷಧಿ ಬೇಡ ಯಾವ ಠಾಣೆಕ್ಕೂ ಬೇಡ ಎಲ್ಲ ಕರ್ಮಗಳನ್ನು ಎಲ್ಲ ಕಾರ್ಯಗಳನ್ನು ನಾವು ಕ್ಯೂರ್ ಅಂದರೆ ಗೋ ಸೇವೆ ಮಾಡಿ ಗೋದಾನ ಮಾಡಿ ಗೋದಾನ ಮಾಡೋಕ್ಕಾಗಿ ಒಂದು ಹಸು ದತ್ತು ತೊಗೊಳ್ಳಿ ನೀವು ಆ ಹಸು ದತ್ತು ತೊಗೊಂಡು ಬೇಕು ಬೇಕೋ ನಿಮ್ಮ ಮನೇಲಿ ಹೇಗೆ ಒಂದು ಹುಡುಗರಿಗೆ ಹುಡುಗರು ಮಕ್ಳಿಗೆ ಸಾಕ್ತಿರೋ ಅದೇ ಥರ ನೋಡ್ಕೊಳ್ಳಿ ಎಲ್ಲ ದರಿದ್ರೂ ನಾಶ ಮಾಡುತ್ತೆ ಇದೆಲ್ಲ ನಾನು ಮೊನ್ನೆ ಸಂಚಿಕಲ್ಲಿ ಹೇಳಿದ್ದೀನಿ ಒಂದು ಹಿಂದಿನ ಕಾಲದಲ್ಲಿ ತುಂಬ ಹಸು ಇಟ್ಕೊಂಡ ಜನ ದೊಡ್ಡ ಶ್ರೀಮಂತ ಅಂತ ಕರಿತಿದ್ರು ಹಿಂದಿನ ಕಾಲದಲ್ಲಿ ಈಗ ಒಂದು ಐವತ್ತು ಸೈಟ್ ಇದೆ ಒಂದು ಐನೂರು ಲಕ್ಷ ಜಮೀನು ಇದೆ ಅಂದರೆ ದೊಡ್ಡ ಶ್ರೀಮಂತ ಅಂತ ಕರೀತಾರೆ ಆದರೆ ಅದು ಏನು ಲಾಭ ಇಲ್ಲ ಒಂದು ಹಸು ಸಾಕೋದು ಒಂದೇ ಐದುನೂರು ಕೋಟಿ ದುಡ್ಡು ಇರೋದು ಒಂದೇ ಒಂದು ಹಸು ಸಾಕೋದು ಒಂದೇ ಐದು ಸಾವಿರ ಎಕರೆ ಜಮೀನು ಇರೋದು ಒಂದೇ ಯಾಕೊತ್ತಾ ಸರ್ವಸ್ವೂ ಇದೆಯಲ್ಲ ನಮ್ಮ ಪಾಪ ಶಾಪಗಳು ಕಳೆಯುತ್ತೆ ಐನೂರು ಎಕರೆ ಜಮೀನು ನನ್ನ ಶಾಪ ಪಾಪ ಕಳೆಯಲ್ಲ ಐನೂರು ಕೋಟಿ ದುಡ್ಡು ಇಟ್ಟರೆ ನಾನು ಶಾಪ ಪಾಪ ಕಳಿಯೋದಿಲ್ಲ ಕಳಿಯೋದು ಅದೊಂದೇ ಮೃಗ ಅದೊಂದೇ ಪ್ರಾಣಿ ಸಕಲವೂ ನಿವಾರಣೆ ಮಾಡುವಂಥ ಕಾಮದೇನು ಅದರಿಂದ ವಶಿಷ್ಠರು ವಿಶ್ವಾಮಿತ್ರರು ಅದಕ್ಕೆ ಶರಣಾದರು ದೇವಾನುದೇವದಳು ಗೋಪೂಜೆ ಮಾಡ್ತಾರೆ ದೇವತೆಗಳು ಅದರ ವಾಸ ಇದ್ದರೂ ಕೂಡ ಆ ದೇವತೆಗಳು ಪೂಜೆ ಮಾಡ್ತಾರಂತೆ ಯಾಕೆಂದರೆ ಗೋ ಒಂದು ಅಂಶ ಹೀಗಾಗಿ ಭಗವಂತನ ಒಂದು ಸಾನ್ನಿಧ್ಯ ಗೋವಿನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಬೇಗ ಗ್ರಹಿಸುತ್ತೆ ಬೇಗ ನಾಶ ಮಾಡಿ ಪವಿತ್ರ ಮಾಡಿಕೊಡುತ್ತೆ ನಮ್ಮನ್ನು ಯಾವ ಸೋಪು ಕೂಡ ಒಂದು ಸಲ ಆ ಕುಜ್ಬಿಟ್ರೆ ಕೊಳೆ ಹೋಗೋಲ್ಲ ಮಾಡಬೇಕು ಒಂದು ಹತ್ತೈದು ದಿವಸ ಉಜ್ಜಿ ಉಜ್ಜಿ ಕೊಳೆ ತೆಗಿಬೇಕು ಒಂದೆರಡು ದಿನ ಹಲ್ಲು ಉಜ್ಬಿಟ್ಟಾಗ ಬೆಳಗಾಗಲ್ಲ ದಿನ ಉಜ್ಜಿತಾರಬೇಕು ಆದರೆ ಹಸು ಅಲ್ಲ ಒಂದು ಸಲ ಪೂಜೆ ಮಾಡಿದ್ರೆ ಸಾಕು ಒಂದು ಸಲ ನೈವೇದ್ಯ ಮಾಡಿ ಸಾಕು ಒಂದು ಸಲ ಅದು ಮುಟ್ಟ್ರೆ ಸಾಕು ಅದಕ್ಕೊಂದು ಸಲ ಸೇವೆ ಮಾಡಿಬಿಟ್ರೆ ಸಾಕು ಎಲ್ಲ ಕರ್ಮ ಪಟ್ಟಂತ ಒಟ್ಟೋಗುತ್ತೆ ಪದೇ ಪದೇ ಮಾಡೋ ಅವಶ್ಯಕತೆ ಇಲ್ಲ ಅಂತ ಗೋ ಸಮೇತ ಫಲಶ್ರುತಿಲಿ ಹೇಳ್ತಾರೆ ಹಿಂದಿನ ಕಾಲದಲ್ಲೆಲ್ಲ ಹಸುಗಳು ಹೊಲ ಹೊಲ್ತಿದ್ರು ಹಸುಗಳನ್ನ ಕಟ್ಕೊಂಡು ಹೊಲ ಗದ್ದೆನ ಹುತ್ತು ಹುತ್ತು ಇದು ಮಾಡ್ತಿದ್ರು ಈಗೆಲ್ಲ ಜೆ ಸಿ ಪಿ ಬಂದುಬಿಡ್ತು ಟ್ರ್ಯಾಕ್ಟರ್ಗಳು ಬಂದುಬಿಡ್ತು ಎಲ್ಲ ಹೈಟೆಕ್ ಮಿಷಿನ್ ಬಂತು ನೋಡಿ ಆವತ್ತಿನ ಸ್ ಹಸುಗಳ ಉಪಯೋಗಿಸಿ ಮಾಡಿದಂಥ ವ್ಯವಸಾಯ ಸಿಕ್ಕಂಥ ಒಂದು ಪುಣ್ಯದ ಫಲ ಅದು ರುಚಿ ಇವತ್ತು ಯಾವುದರಲ್ಲೂ ಇಲ್ಲ ಆಮೇಲೆ ಒಂದು ಹಸು ಮನೆಯಲ್ಲಿ ಇದ್ದರೆ ಇಡೀ ಸಂಸಾರನ ಸಾಕ್ಬಿಡುತ್ತೆ ಹಿಂದಿನ ಕಾಲದಲ್ಲಿ ಒಬ್ಬೊಬ್ಬ ಹೆಂಗಸು ಹತ್ತು ಮಕ್ಕಳು ಹನ್ನೆರಡು ಮಕ್ಕಳು ಆರು ಏಳು ಮಕ್ಕಳೆಲ್ಲ ಹಿಡಿತಾಯಿದ್ರು ಆ ಮನೆಯಲ್ಲಿ ಒಂದು ಎರಡು ಮೂರು ಹಸು ಕಟ್ಕೊಂಡ್ಬಿಟ್ಟಿದ್ರು ಆ ಮಕ್ಕಳಲ್ಲಿ ಬರೀ ಹಸು ಹಾಲಲ್ಲೇ ಕುಡಿದು ಬೆಳೀತಾ ಈಗ ಎಲ್ಲಿದೆ ಅದೆಲ್ಲ ಇಲ್ಲವೇ ಇಲ್ಲ ಏಕೆಂದರೆ ಈಗಿನೆಲ್ಲ ಮಿಕ್ಸ್ ಎಲ್ಲ ಪೊಲ್ಯೂಟೆಡ್ ಎಲ್ಲ ಹಾಲು ಆ ಮನೆ ಹಾಲಲ್ಲೇ ಹಾಲು ಕುಡಿದು ಬೆಳೆದಂಥವ್ರು ಇವತ್ತು ಎಂಬತ್ತು ತೊಂಬತ್ತು ವರ್ಷ ಬದುಕಿದ್ದಾರೆ ಎಷ್ಟು ಚೆನ್ನಾಗಿ ಹಾಲು ಕುಡಿತೀವೋ ಸರ್ಪದೋಷ ಹೋಗುತ್ತೆ ಎಷ್ಟು ಚೆನ್ನಾಗಿ ಹಾಲು ಕುಡಿತೀವೋ ಆರೋಗ್ಯ ಜಾಸ್ತಿ ಆಗುತ್ತೆ ಎಷ್ಟು ಚೆನ್ನಾಗಿ ಹಾಲು ಕುಡಿತೀವೋ ಆಯುಷ್ ಜಾಸ್ತಿ ಆಗುತ್ತೆ ಯಾಕಂದರೆ ಅಮೃತ ಸೋಮಃ ಕ್ಷೀರೇ ಘೃತೇ ರವಿ ಅಂತ ಪರಾಶ್ರಮ ಹೇಳಿಬಿಟ್ರು ಅದಕ್ಕೆ ವರ್ಣಶ್ಚೈವ ಗೋಮೂತ್ರ ಗೋಮಯೇ ಅವ್ಯವಾಹನ ದದೆ ವಾಯುಶ್ಚ ಸಮಿಷ್ಟ ಸೋಮಃ ಕ್ಷೀರೇ ಘೃತೆ ರವಿಹಿ ಅಂತೇಳಿ ಪರಾಶ್ರಮನಿಗೆ ಹೇಳಿದರು ಅದರಿಂದ ಯಾವುದಕ್ಕೆ ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಗೋ ಸಾಕೋಕ್ಕಾಗಲಿ ಅಂದರೆ ಯಥೇಚ್ಛವಾಗಿ ಹಾಲು ಮಸು ತುಪ್ಪ ಗೋಮೂತ್ರನ ಬೆಳಗೋ ದಿನ ಕುಡೀರಿ ನಾನು ಎಷ್ಟೋ ಕಾಲಲ್ಲಿ ಹೇಳ್ತೀನಿ ಗೋಮೂತ್ರ ಕುಡೀರಿ ನೀರಲ್ಲಿ ಹಾಕಿ ಅಂತ ಎರಡನೇದು ಹಸುವಿನ ಸಗಣಿ ಉಪಯೋಗಿಸಿ ಅಗ್ನಿಹೋತ್ರಿ ಮಾಡಿ ಮನೇಲಿ ಅಡುಗೆ ಮಾಡೋಕ್ಕಾಗ್ತಿಲ್ಲ ಬೆರಣಿ ಹಾಕಿ ಅಡುಗೆ ಮಾ ಬೆರಣಿಯಿಂದ ನೀರು ಕಾಯ್ಸೋಕ್ಕಾಗ್ತಿಲ್ಲ ಬೆರಣಿಯಿಂದ ನಾವು ಯಾವುದೋ ಆಹಾರ ಪದಾರ್ಥಗಳನ್ನು ತಯಾರಿ ಮಾಡ್ತಿಲ್ಲ ಅಟ್ಲಿ ಅಗ್ನಿಯಿಂದ ಅಗ್ನಿ ಅಂದರೆ ಹವ್ಯ ವಾಹನ ಅಂದರೆ ಅಗ್ನಿ ಬೆರಣಿಲಿದ ನಾನು ಬೆರಣಿ ಉಪಯೋಗಿಸಿ ನೀವು ಏನು ಮಾಡಿ ಅಗ್ನಿಹೋತ್ರಿ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ ಇಲ್ಲಿ ಯಾವಾಗ ನಾವು ಈ ಗೋಪೂಜೆ ಗೋದಾನವನ್ನು ಗೋಸೇವೆ ಮಾಡಿದಾಗ ಈಶಾನ್ಯ ದಿಕ್ಕಿನಲ್ಲಿ ಗುರು ಹುಚ್ಚನ ಆಗ್ತಾನಂತೆ ವಾಸ್ತು ಪ್ರಕಾರ ಹೇಳೋದಾಗ ವಾಸ್ತುವಿನಲ್ಲಿ ಈಶಾನ್ಯದಲ್ಲಿ ಗುರು ನೈಋತ್ಯದಲ್ಲಿ ನೀರುತಿ ಇವರಿಬ್ಬರು ಒಟ್ಟಿಗೆ ಆಗ್ತಾರಂತೆ ಎಂಥ ಸಂದರ್ಭ ಬಂದಾಗ ಆಗ ಅವರಿಬ್ಬರು ಆಶೀರ್ವಾದ ಅವರಿಬ್ಬರು ಮನಸ್ಸು ಮನಸ್ಸು ಅವರಿಬ್ಬರು ಕೆಮಿಸ್ಟ್ರಿ ಮಾಚಾದಾಗ ಸಾಲ ಬಾಧೆ ರೋಗ ಬಾಧೆ ನಿವಾರಣೆ ಆಗುತ್ತಂತೆ ಎರಡನೇದು ವಾಸ್ತುವಿನಲ್ಲಿ ಹಸು ಪೂಜೆ ಮಾಡೋದ್ರಿಂದ ಗೋದಾನ ಮಾಡೋದ್ರಿಂದ ಗೋಸೇವೆ ಮಾಡೋದ್ರಿಂದ ಅವ್ಯವಾಹನ ಆಗ್ನೇಯ ದಿಕ್ಕಿನಲ್ಲಿ ರವಿ ಅಗ್ನಿ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಇರ್ತಾನೆ ಅಡುಗೆ ಮನೆ ಅಡಿಗೆ ಅಗ್ನಿ ಮೂಲ ಇರಬೇಕು ಅಂತಾರೆ ಅಗ್ನಿ ದದೆ ವಾಯುಶ್ಚ ವಾಯುವ್ಯದಲ್ಲಿ ವಾಯು ಇಲ್ಲಿ ಅಗ್ನಿ ಮತ್ತು ವಾಯು ಅಗ್ನಿ ಮತ್ತು ಮೊಸರು ಏನಿದೆ ತತ್ವ ಅದು ವಾಸ್ತುವಿನ ಇರುತ್ತದಂತೆ ಗೋಸೇವೆ ಮಾಡಿದಾಗ ಅಲ್ಲಿಗೆ ಅರ್ಥ ಆ ಮನೆಯಲ್ಲಿ ಶಾಂತಿ ಲಕ್ಷ್ಮಿ ಅಗ್ನಿ ಚೆನ್ನಾಗಿ ಉರಿತಿದೆ ಅಗ್ನಿ ಗೋಮಯ ಅಗ್ನಿ ಇರೋದು ಅಗ್ನಿತತ್ವ ಅಗ್ನಿ ಮನೆಯಲ್ಲಿ ಉತ್ತು ಅಂದರೆ ಮನೆಯೊಳಗೆ ಲಕ್ಷ್ಮಿ ಸಂಪಾದಿಸ್ತಾಳೆ ಜಾಸ್ತಿ ಸಮೃದ್ಧಿಯಾಗಿರ್ತಾಳಂತೆ ಲಕ್ಷ್ಮಿ ಏನು ಸಂಪತ್ತು 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 ಏನು ಕಾರು ಬಂಗ್ಲೆ ಮನೆ ಎಲ್ಲ ಕೊಡ್ತಾಳಂತೆ ಯಾವಾಗ ಗೋಸೇವೆ ಮಾಡಿದ್ರೆ ಮಾತ್ರ ಬೇರೆ ಇಲ್ಲ ಅದು ಎಂಥದ್ದೇ ಜಾತ್ರೆಯಲ್ಲಿ ಹುಟ್ಟಿರಲಿ ಅದೇನೇ ಶಾಪಗಳಿರಲಿ ವಾಯು ಮತ್ತು ಅಗ್ನಿ ಎರಡರ ಆಶೀರ್ವಾದದಿಂದ ಯಾಕೆಂದರೆ ಗೋವು ಮನೇಲಿ ಇದೆಯಲ್ಲ ಅಥವಾ ಗೋ ಸೇವೆ ಮಾಡ್ತಾ ಇದ್ದಾರಲ್ಲ ಆಗ ಮನೇಲಿ ದರಿದ್ರಲ್ಲ ನಾಶ ಆಗಿ ಏನೋ ರೀತಿ ಏನೂ ಅಂದರೂ ಏನೋ ಒಂದು ಆನಂದ ಹೊಟ್ಟೆ ಊಟ ಇಲ್ಲೂ ಹೊಟ್ಟೆ ಮಾಡೋದ್ ತೃಪ್ತಿ ನೀರು ಕುಡಿದಿಲ್ಲಾನು ಏನೋ ನೀರು ಕುಡಿದಷ್ಟು ತೃಪ್ತಿ ಮನೆ ಬಂಗಲಿಲ್ಲ ಅಂದರೆ ಏನೋ ಒಂದು ಸಣ್ಣ ಸೆಡಲ್ಲಿದ್ರು ಕೂಡ ಏನೋ ಒಂದು ರೀತಿ ಆನಂದ ಅದು ಕೋಟ್ಯಾಂತ್ ರೂಪಾಯಿ ಹಾಕಿ ಕಟ್ಟಿರೋ ಮನೇಲಿ ಆನಂದ ಇಲ್ಲ ಶಡ್ಡಲ್ಲಿರೋ ಆನಂದ ಯಾಕೆ ಗೋ ಸೇವೆ ಮಾಡ್ತಾನೆ ಯಾರು ಗೋವನ್ನು ಮುಟ್ತಾರೋ ದಿನ ಗೋ ಸೇವೆ ಮಾಡ್ತಾರೋ ಅವ್ರಿಗೆ ಆಯುಷ್ ಜಾಸ್ತಿ ಆಗುತ್ತೆ ಅಂತ ಪರಾಶ್ರಮಗಳು ಹೇಳಿದ್ದಾರೆ ಗೋ ಸೇವಾರ್ಥಂ ಆಯುಷ್ ವೃದ್ಧಿ ಅಂತ ಅಂದ್ಬಿಟ್ರು ಕೊನೆಯಲ್ಲಿ ಯಾರು ಸೇವೆ ಮಾಡ್ತಾರೋ ಅವ್ರಿಗೆ ಆಯುಷ್ ಜಾಸ್ತಿ ಆಗತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರನಾದರೂ ನಾವು ಇದು ಮಾಡಬೇಕಂತೆ ಆಯುಷ್ಕಾರಕ್ಕೆ ಯಾರು ಶನಿ ಶನಿ ಚೆನ್ನಾಗಿದ್ರೆ ನಮ್ಗೆ ಆಯುಷ್ ಜಾಸ್ತಿ ಆಯಿತು ಶನಿ ನೀಚನಾದ್ರೂ ಯಾವಾಗ ಬೇಕಾದ್ರೂ ಹೊಟ್ಟೋಗ್ಬೋದು ಶನಿ ನೀಚತ್ತು ನೋಡಿಕೊಂಡೆ ಅವನು ಆಯುಷು ಪೂರ್ಣ ಆಯುಷು ಅಂತ ಹೇಳೋದು ನಾವು ಇಲ್ಲಿ ಗೋಸೇವೆ ಮಾಡೋದ್ರಿಂದ ಶನಿ ಕೂಡ ಎದುರ್ಕೋತಾನಂತೆ ನೋಡಿ ಶನಿ ದೇವರು ಶನಿ ಒಬ್ಬ ಆದರೆ ಗೋನಲ್ಲಿ ಮುನ್ನೂರ ಅರವತ್ತೈದು ದೇವತೆಗಳು ಮತ್ತು ಅಷ್ಟುದಿಕ್ಪಾಲಕರದಲ್ಲಿರೋದ್ರಿಂದ ವೇದಗಳ ಜ್ಞಾನ ಅದರಿರೋದ್ರಿಂದ ಶನಿ ನಡುಗ್ತಾನಂತೆ ಗೋಸೇವೆ ಮಾಡೋರು ಕಂಡ್ರೆ ಇನ್ಯಾರಿಗೂ ನಡಗಲ್ಲ ಶನಿ ಅದರಿಂದ ಗೋಸೇವೆ ಮಾಡಿ ಅಂತ ಶಾಸ್ತ್ರ ಹೇಳ್ತದೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಗೋಸೇವೆ ಮಾಡಬೇಕು ಗೋದಾನ ಮಾಡಬೇಕು ಇಲ್ಲ ಗೋನ ದತ್ತು ತಗೋಬೇಕು ಯಾಕೆ ವಂಶಪಾರಂಪರೆ ಬಂದಂಥ ಶಾಪ ಪಾಪಗಳನ್ನು ನಾಶ ಆಗಲಿಕ್ಕೆ ಇವತ್ತಿನ ಕಾಲದಲ್ಲಿ ಕೆಲವರಿಗೆ ಎರಡೆರಡು ಸಲ ಮೂರು ಮೂರು ಸಲ ಮದುವೆ ಆಗ್ತಿದೆ ಮದುವೆ ಮುಂಚೆ ಕೆಟ್ಟ ಕೆಟ್ಟ ಹತ್ರ ಮಲಗ ಬರ್ತಾರೆ ಎಷ್ಟೋ ಜನ ಹೆಂಗಸರು ಮದುವೆ ಮುಂಚೆನೆ ಪರಪುರುಷನೆಲ್ಲ ಸಂಪರ್ಕ ಮಾಡಿಕೊಂಡು ಆಮೇಲೆ ಮದುವೆ ಆಗ್ತಾರೆ ಈ ಒಂದು ಕೃತ್ಯ ಇದೆಲ್ಲ ಅದು ವೈಶ್ಯವಾಟಿಕೆ ಇರ್ಬೋದು ಅಥವಾ ಪುರುಷನೇ ಮಾಡ್ಬೋದು ಪುರು ಸ್ತ್ರೀನೇ ಮಾಡ್ಬೋದು ಇದು ಈ ದೋಷನ ಹುಡ್ತಾರಲ್ಲ ಮಕ್ಕಳು ಅವ್ರ ಮನೆಯಲ್ಲಿ ಅವ್ರ ಹೊಟ್ಟೆನಲ್ಲಿ ಒಬ್ಬ ಹೆಂಗಸು ವೈಶವಾಟಿಕೆ ಮಾಡ್ತಿರ್ತಾಳೆ ಮದುವೆ ಮುಂಚೆನೆ ಆಮೇಲೆ ಮದುವೆ ಮಾಡ್ಕೊಳ್ತಾಳೆ ಅವಳಿಗೊಂದು ಮಗು ಆಗುತ್ತೆ ಆ ಮಗುನಲ್ಲಿ ಇದೆಯಲ್ಲ ಎಲ್ಲ ಆ ದೋಷ ಅದನ್ನು ಹೇಗೆ ತೆಗಿಬೇಕು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮದುವೆ ಮುಂಚೆನೇ ಬಾಯ್ ಫ್ರೆಂಡ್ಸ್ ಅಂತ ಇರ್ತಾರೆ ಒಬ್ಬ ಬಾಯ್ ಫ್ರೆಂಡ್ ಇದ್ದರೂ ಓಕೆ ಮೂರಾರು ಜನ ಐಸ್ಕೂಲಲ್ಲೊಬ್ಬ ಕಾಲೇಜಲ್ಲೊಬ್ಬ ಡಿಗ್ರಿಗೆ ಹೋದಾಗ ಒಬ್ಬ ಇನ್ನಿಲ್ಲೋ ಒಬ್ಬ ಕೆಲಸಕ್ಕೆ ಸೇರಿದಾಗ ಒಬ್ಬ ಹೀಗೆ ಅವರು ಒಂಥರ ಬಟ್ಟೆ ಬದಲಾಯಿಸ್ದಂಗೆ ಬಾಯ್ ಫ್ರೆಂಡ್ ಬದಲಾಯಿಸ್ತದೆ ಅದೇ ಥರ ಈ ಗಂಡು ಹುಡುಗರು ಅಷ್ಟೇ ಮ ಕಾಲೇಜಲ್ಲಿ ಓದುವಾಗ ಡಿಗ್ರಿಗೆ ಓದುವಾಗ ಕೆಲ್ಸಕ್ಕೆ ಸೇರಿದಾಗ ಇನ್ನೆಲ್ಲೋ ಹೋದಾಗ ಇದೇ ಥರ ಎಲ್ಲ ಥರ ಸ್ತ್ರೀ ಸಂಪರ್ಕ ಮಾಡಿಬಿಡ್ತಾರೆ ಮದುವೆ ಆಗ್ತಾರೆ ಆಮೇಲೆ ಎಲ್ಲ ಮಾಡಿಬಿಟ್ಟು ಎಲ್ಲ ಥರ ಆಟ ಆಡಿ ಕೊನೆಗೆ ಮದುವೆ ಆಗ್ತದೆ ಅಂಥವ್ರು ಹುಡ್ತಾರಲ್ಲ ಮಕ್ಕಳು ಭಾಳ ಡೇಂಜರ್ ಆಗುತ್ತೆ ಯಾಕೆಂದರೆ ಮಲೀನವಾದಂಥ ವೀರ್ಯ ಮಲೀನವಾದಂಥ ರಕ್ತ ಮಲೀನವಾದಂಥ ದೇಹ ಆ ಪಾಪ ತೋಳಿಕೆ ಯಾವ ಸೋಪ್ ಇಲ್ಲ ಯಾವ ಇಂಜೆಕ್ಷನ್ ಇಲ್ಲ ಆ ಟ್ಯಾಬ್ಲೆಟ್ ಇಲ್ಲ ಅಂಥವರೆಲ್ಲ ಏನು ಮಾಡಬೇಕು ಗೋ ಸೇವೆ ಮಾಡು ಅಂತ ಹೇಳ್ತಾರೆ ಆದ್ದರಿಂದ ಇದನ್ನು ಭಾಳ ಡಿಫ್ರೆಂಟಾಗಿ ವರ್ಣನೆ ಮಾಡಿದ್ದಾರೆ ನಾನು ಆಡೋ ಭಾಷೆಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ ಅದು ಸುಮಾರು ಒಂದು ಹತ್ತು ಹದಿನೈದು ಶ್ಲೋಕದಲ್ಲಿ ಹೇಳ್ತಾರೆ ಒಬ್ಬ ಪುರುಷ ಸ್ತ್ರೀ ಯಾವುದೇ ಆಗಿರಲಿ ಅವಳು ಪತಿರೋತೆ ಆಗಬೇಕು ನೋಡಿ ಎಷ್ಟೋ ಜನ ನಮ್ಮ ಪುರಾಣದಲ್ಲಿ ತಗೊಂಡಾಗ ಜಮದಗ್ನಿ ಋಷಿಗಳ ಹೆಂಡತಿ ರೇಣುಕಾದೇವಿ ಗೋಸೇವೆ ಮಾಡ್ತಾ ಇಲ್ಲ ಸೀತಾದೇವಿ ಗೋಸೇವೆ ಮಾಡ್ತಾಯಿದ್ರು ಹೀಗೆ ಮಹಾಪತಿರೋತ ಶಿರೋಮಣಿಗಳು ಗೋಸೇವೆ ಮಾಡಿರೋದಿಂದನೇ ಗಂಡಂದಿರಿಗೆ ಒಳ್ಳೆ ಯಶಸ್ವಿ ಆಗ್ತಾಯಿತ್ತು ಅಂತ ಉಲ್ಲೇಖನ ಬರುತ್ತೆ ಇದನ್ನೆಲ್ಲ ನೋಡಿದಾಗ ಇವತ್ತಿನ ಕಾಲದಲ್ಲಿ ಈ ಹೆಕ್ಟಿಕ್ ಲೈಫ್ನಲ್ಲಿ ಫಾಸ್ಟ್ ಲೈಫ್ ನಮ್ದು ಇವತ್ತು ಕಂಪ್ಯೂಟರ್ ಯುಗದಲ್ಲಿ ಇದೆಲ್ಲ ಮಾಡಲಿಕ್ಕೆ ನಮ್ಗೆ ಟೈಮ್ ಇಲ್ಲ ಜ್ಞಾನ ಇಲ್ಲ ಗೊತ್ತೇ ಇಲ್ಲ ಹಾಗಾದರೆ ಎಲ್ಲನೂ ಸಿಗಬೇಕು ಕಾರ್ ಬೇಕು ಬಂಗಲೆ ಬೇಕು ಒಳ್ಳೆ ಮಕ್ಕಳು ಬೇಕು ಎಲ್ಲ ಬೇಕು ಏನು ಮಾಡೋಕ್ಕಾಗತ್ತೆ ಮಾಡಬಾರ್ದಲ್ಲ ಮದುವೆ ಮುಂಚೆ ನಾವು ಮಾಡಬಾರ್ದಲ್ಲ ಕೆಟ್ಟದ್ದು ಮಾಡಿಬಿಟ್ಟು ಮದುವೆ ಆದನು ಒಳ್ಳೇದು ಕೊಡೋದು ಹೆಂಗೆ ಕೊಡ್ತಾನೆ ಕೊಡೋದಿಲ್ಲ ಆ ದೋಷ ಪರಿಹಾರ ಮಾಡಿಕೊಳ್ಳೋಕೆ ಇದನ್ನು ಮಾಡಿ ಅಂತ ಹೇಳ್ತಾರೆ ಏನನ್ನು ಜ್ಯೋತಿಷ್ಯ ಶಾಸ್ತ್ರಲಿ ಮಲಿನವಾದ ಮನಸ್ಸು ಆತ್ಮ ದೇಹ ಮೂರು ಶುದ್ಧಿ ಆಗಬೇಕು ಅಂದರೆ ಬೇರೆ ಏನಿಲ್ಲವಂತೆ ಗೋಮೂತ್ರಪಾನ ಗೋಮಯ ಸಗಣಿಯಿಂದ ತುಪ್ಪ ಮೊಸರು ಮತ್ತು ಬೆಣ್ಣೆ ತೆಗೆದಾರೂ ತುಪ್ಪನೂ ಮಾಡ್ಬೋದು ಅದು ಬೇರೆ ಪ್ರಶ್ನೆ ಇಷ್ಟು ನೀವು ಉಪಯೋಗಿಸಿ ನೀವು ಪವಿತ್ರರಾಗಿ ಅದಕ್ಕೆ ಪೂಜೆ ಮಾಡುವಾಗ ಯಾವಾಗಲೂ ಪಂಚಗವ್ಯ ಕೊಡ್ತೀವಿ ನೀವು ಕಳಶ ಪೂಜೆ ಮಾಡಬೇಕಾದ್ರೆ ಕಳಶಕ್ಕೆ ಒಂದು ತೊಟ್ಟಾರು ಗೋಮೂತ್ರ ಹಾಕಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ ಯಾಕೆ ಪವಿತ್ರವಾಗಿ ಅದನ್ನು ತೀರ್ಥರೂಪ ತೊಗೊಳ್ಳಿ ಅಂತ ಇಷ್ಟೆಲ್ಲ ಮಾಡ್ತೀವಲ್ವ ಆದರೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಏನು ಭಯ ಅದರಿಂದ ಜೀವನ ನಡೆಸ್ತಾ ಇದ್ದೀವಿ ಅನ್ಕೊಂಡಂಗೆ ಆಗ್ತಿಲ್ಲ ಬೇಕಾದಷ್ಟು ವಿಶೇಷವಾದಂಥ ದುಃಖ ನೋವುಗಳಿರ್ತದೆ ಅದನ್ನೆಲ್ಲ ಒಂದು ಹಸು ನಿವಾರಣೆ ಮಾಡುತ್ತೆ ಅನ್ನೋದಾಗಿದ್ದರೆ ನಾವು ಯಾಕೆ ಪೂಜೆ ಮಾಡಬಾರ್ದು ಯಾಕೆ ಸೇವೆ ಮಾಡಬಾರ್ದು ಅದರಿಂದ ನಾನು ಈ ಕಳೆದೆಲ್ಲ ಮೂರು ಸಂಚಿಕೆಗಳಲ್ಲಿ ಭಾಳಷ್ಟು ಗೋಸೇವೆ ಬಗ್ಗೆ ಹೇಳಿದ್ದೀನಿ ಆಸಕ್ತಿ ಇರುವಂಥವ್ರು ಬನ್ನಿ ಬೆಂಗಳೂರು ಹತ್ತ ತ್ರಿವರಲ್ಲಿ ನಮ್ಮ ಆಶ್ರಮದಲ್ಲಿ ಬೆಂಗಳೂರು ನಲ್ವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮ ಗೋಶಾಲೆಗೆ ಬನ್ನಿ ಪೂಜೆ ಮಾಡಿ ಮನಸ್ಫೂರ್ತಿ ನಿಮಗೆ ಹೆಂಗನಸುತ್ತಿ ಪೂಜೆ ಮಾಡಿ ಗೋಸೇವೆ ಮಾಡಿ ಏನು ಬೇಕು ನೀವು ಮಾಡಿ ನಾನು ಫ್ರೀಯಾಗಿ ಬಿಡ್ತೀನಿ ಅದೇನಿಲ್ಲ ಯಾಕೆಂದರೆ ಎಲ್ಲರೂ ಚೆನ್ನಾಗಿರೋದೇ ನಮ್ಮ ಮುಖ್ಯ ಉದ್ದೇಶ ಅದರಿಂದ ನಮ್ಮ ಆಶ್ರಮಕ್ಕೆ ಬರ್ಬೋದು ಇಲ್ಲ ನೀವು ಬರೋಕ್ಕಾಗಲಿಲ್ಲ ನಾನು ನಮ್ಮ ವೆಬ್ಸೈಟ್ ಇದೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನಮ್ಮ ಈಗಾಗಲೇ ವೆಬ್ಸೈಟು ಗೋ ಗೋಶಾಲ ಡಾಟ್ ಎಸ್ ಎಸ್ ಬಿ ಕೆ ಡಾಟ್ ಇನ್ ಅಂತ ಗೋಶಾಲ ಬಗ್ಗೆ ಏನು ಅದಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ ಗೋಸೇವೆ ಬಗ್ಗೆ ಹೇಗೆ ಅಂತಲ್ಲ ಇದನ್ನು ನೋಡಿ ನೀವು ಮನೆಯಿಂದಲೇ ಕೂತ್ಕೊಂಡು ನೀವು ಮಾಡ್ಬೋದು ಭಾಗವಹಿಸ್ಬೋದು ಗೋಸೇವೆಗೆ ನಮ್ಮಲ್ಲಿ ಪ್ರತಿ ಶನಿವಾರ ಭಾನುವಾರ ನಮ್ಮೆಲ್ಲ ವಾಲಂಟಿಯರ್ಸ್ ಹೋಗಿ ಸಗಣಿ ಮುಟ್ತಾರೆ ಮುಟ್ಟಿ ಗೋಮಯೇ ಅವ್ಯವಾಹನ ಅಗ್ನಿಯನ್ನು ಮುಟ್ಟಿ ಬೆರಣಿ ತಡ್ತಾರೆ ಅವ್ರಿಗೆ ಎಷ್ಟೋ ಕ್ಯೂರ್ ಆಗಿದೆ ಏಷ್ಟು ಕ್ಯೂರ್ ಆಗುತ್ತೆ ಸಗಣಿ ಮುಟ್ಟೋದ್ರಿಂದ ಆ ಸ್ಮೆಲ್ಲೇ ದಿನ ಒಂದು ಮೂರು ತಿಂಗಳು ಸಗಣಿ ತಟ್ಟಿ ನೀವು ಸಗ್ಣಿ ಮುಟ್ಟಿ ಬೆರಣಿ ಮಾಡ್ತಾ ಬನ್ನಿ ಏಡ್ಸ್ ಕ್ಯೂರ್ ಆಗಿಬಿಡುತ್ತೆ ಯಾಕೆಂದರೆ ಅಷ್ಟು ಪವರ್ ಇದೆ ಅದರಲ್ಲಿ ಶುಕ್ರ ಶನಿ ಎಲ್ಲ ಅದ್ರಲ್ಲಿ ಜಾಸ್ತಿ ಇದ್ದಾರೆ ಬೆರಣಿಲ್ಲಿ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸ್ ಇದೆ ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ ಬೇಕಾದ್ರೆ ಸಲ ನಾನು ಅಷ್ಟು ಪವರ್ ಇರುವಂಥ ಈ ಒಂದು ಪ್ರಾಡಕ್ಟ್ಸಲ್ಲಿ ನಾವು ಯಾಕೆ ಮುಟ್ ಬಾಡಿಯಲ್ಲೂ ಅಷ್ಟು ಪವರು ಅದ್ರ ಬರೋ ಪ್ರಾಡಕ್ಟ್ಸಲ್ಲೂ ಅಷ್ಟು ಪವರ್ ಇದೆ ಅದ್ರ ಮೇಲೆ ನಾವೇ ಗೋ ಸೇವೆ ಮಾಡಬಾರ್ದು ಗೋ ಮಾಂಸ ತಿನ್ನಿದ್ರೆ ಏನಾಗುತ್ತೆ ಅಂತ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ ಗೋ ಕ್ರಯ ಗೋನ ಮಾರಬಾರ್ದು ಯಾಕೆ ಮುದಿ ಆಗೋಯಿತು ಅದು ಹಾಲು ಕೊಡಲ್ಲ ಅಂತೇಳಿ ಅದನ್ನ ಮಾಂಸ ತಿನ್ನೋರ್ಗು ಮಾರಬಾರ್ದು ಅದರಲ್ಲಿ ಏನೇನಾಗುತ್ತೆ ಅಂತ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ ಮೊನ್ನೆ ಸಂಚಿಕೆಯಲ್ಲಿ ಇದೆಲ್ಲ ಅಲ್ಲದೆ ನೀವು ಪರಿಪೂರ್ಣವಾಗಿ ಮನೆ ಕಟ್ಟಬೇಕು ಕಾರ್ ತಗೋಬೇಕು ನಮಗೆಲ್ಲ ರೋಗ ನಿವಾರಣೆ ಆಗಬೇಕು ಶತ್ರುಬಾಧೆ ಮಾಟಮಂತ್ರಗಳ ನಿವಾರಣೆ ಆಗಬೇಕು ಅಂತಂದರೆ ನಿರಂತರ ಗೋ ಸೇವೆ ಮಾಡಬೇಕು ಅದಕ್ಕೆ ಆಸಕ್ತಿ ಇರೋರು ನಮ್ಮ ಗೋಶಾಲೆಗೆ ವೆಬ್ಸೈಟಲ್ಲಿ ನೋಡಿ ಭಾಗವಹಿಸಿ ಬನ್ನಿ ನಮ್ಮದಲ್ಲೆಲ್ಲ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹುಡ್ತಬ್ಬ ಮ್ಯಾರೇಜ್ ಆನಿವರ್ಸರಿ ಅಥವಾ ನಿಮ್ಮ ತಂದೆ ತಾಯಿಗಳ ಸತ್ತೋಗಿದ್ರೆ ಅವ್ರ ತಿಥಿಯಸ್ ತಿಥಿನ ಮನೇಲಿ ಮಾಡೋ ಬದಲು ಹಸುಗಳು ಗುಟ್ಟ ಹಾಕಿ ಹಸುಗಳು ಕೊಡಿ ಯಾರು ಗೊತ್ತಿಲ್ಲ ನೀವು ಪಿತೃದೇವತೆಗಳೇ ಹಸುವಾಗಿರ್ಬೋದು ಎಲ್ಲೋ ಗೊತ್ತಿಲ್ಲ ನೀವು ಡೈರೆಕ್ಟಾಗಿ ಸ್ವಯಂ ಭಗವಂತನಿಗೆ ಊಟ ಕೊಟ್ಟಾಗೆ ವಿಷ್ಣು ಮಹೇಶ್ವರ ಇದ್ದಾರೆ ಮಹಾಲಕ್ಷ್ಮಿ ಮಹಾಕಳಿ ಮಹಾಸರಸ್ವತಿ ಹಸುನಲ್ಲಿದ್ದಾರೆ ಇವರೆಲ್ಲರೂ ಇರಬೇಕಾದ್ರೆ ಊರೋಗೆಲ್ಲ ಊಟ ಬದಲು ಹಸು ಕರೆದು ಊಟ ಹಾಕಿಬಿಟ್ರೆ ಹಸುಗೆ ನೈವೇದ್ಯ ಮಾಡಿಬಿಟ್ರೆ ಜಗತ್ತಿಗೆ ಊಟ ಹಾಕ್ತಾಗೆ ಅದರಿಂದ ನಾನೇ ಹೇಳ್ತಾ ಇದ್ದೆ ಒಂದು ಹಸುಗೆ ಊಟ ಹಾಕರೆ ನೂರು ಜನ ಬ್ರಾಹ್ಮಣರಿಗೆ ಊಟ ಹಾಕಿದ ಸಮಾನ ಅಂತ ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಇದನ್ನೆಲ್ಲ ನೀವು ಗಮನದಲ್ಲಿಟ್ಕೊಂಡು ಸೇವೆ ಮಾಡಿ ಮತ್ತು ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನೆಲ್ಲರೂ ನಮ್ಮ ಆಶ್ರಮದಲ್ಲಿ ಗೋಶಾಲೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನನಗೆ ಹಸುಗಳು ದಾನ ಕೊಟ್ಟಿದ್ದರು ದಾನ ಕೊಟ್ಟರು ಹಸುಗಳನ್ನ ಅಲ್ಲಿ ಇಟ್ಕೊಂಡು ನಾವು ಸಾಕ್ತಾಯಿದ್ದೀವಿ ಇನ್ನೂ ನೂರೆ ಎಂಟು ಹಸುಗಳನ್ನ ನಾವು ಸಾಕಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಈ ಯಾವ ಜಾಗದಲ್ಲಿ ನೂರೆಂಟು ಹಸುಗಳು ಇರ್ತೋ ಅಲ್ಲೊಬ್ಬ ವ್ಯಕ್ತಿ ಕಾಲಿಟ್ಟರೆ ಅವನಿಗೆ ನೂರೆಂಟು ಶಾಪಗಳು ಪಾಪಗಳು ನಿವಾರಣೆ ಆಗುತ್ತೆ ನೂರೆಂಟು ಹಸುಗಳು ಮುಟ್ಟೋದ್ರಿಂದ ಅಂತ ಒಂದು ವಿಶೇಷತೆ ಇದೆ ಅದಕ್ಕೋಸ್ಕರ ನೂರೆಂಟು ಹಸುಗಳ ಒಂದು ಗೋಶಾಲೆ ಮಾಡೋಕ್ಕಂಥ ಒಂದು ಹಂಬಲ ಇದೆ ನನಗೆ ಮತ್ತು ನಾಳೆ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ನಮ್ಮ ಗೋಶಾಲೆ ಕರ್ಕೊಂಡೋಗಿ ನನ್ನದೇ ಆದಂಥ ಒಂದು ತಿಳಿದ ರೀತಿಯಲ್ಲಿ ನಾನು ದೊಡ್ಡ ಪುರೋಹಿತ ಅಲ್ಲ ಪಂಡಿತ ಅಲ್ಲ ಪಾಮನರಲ್ಲ ನನಗೆ ಗೊತ್ತಿರೋ ರೀತಿಯಲ್ಲಿ ಗೋಪೂಜೆ ಮಾಡೋದು ಹೇಗೆ ಅದಕ್ಕೆ ನೈವೇದ್ಯ ಮಾಡಿಸೋದು ಹೇಗೆ ಅವಕ್ಕೆಲ್ಲ ಹೇಗೆ ಹೇಗೆ ಮಾಡಬೇಕು ಅಂತ ನಾನು ನಾಳಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯಾರು ನಿಮ್ಮ ಮನೆ ಹತ್ರ ಗೋಗಳಿದ್ದರೆ ಅಲ್ಲಿ ಹೋಗಿ ಸೇವೆ ಮಾಡಿ ಆಗಲಿಲ್ವಾ ಬನ್ನಿ ಒಂದು ಕಡೆ ಒಂದು ಬೆಂಗಳೂರಿಂದ ನಲ್ವತ್ತು ಕಿಲೋಮೀಟ್ರ್ ಒಂದು ಒಂದು ವೀಕ್ ಡೇ ಹೆಸಲ್ಲಿ ಬಂದರೆ ಅಥವಾ ವೀಕೆಂಡಲ್ಲಿ ಬಂದರೂ ಒಂದು ಟ್ರಿಪ್ ಥರ ಆಯಿತು ಬಂದು ಸೇವ್ ಮಾಡಿ ಒಂದು ಹಸುನ ದತ್ತು ತೊಗೊಳ್ಳಿ ದತ್ತು ತೊಗೊಂಡು ಸೇವ್ ಮಾಡಿ ಅಲ್ಲಿ ದತ್ತು ತೊಗೊಂಡು ಅಡಾಪ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಎಷ್ಟೆಷ್ಟು ಬರ್ದಿಡಿ ನಿಮಗೆ ಏನೇನು ಕಷ್ಟ ಇದೆ ಅಂತ ಹಸು ದತ್ತು ತೊಗೊಂಬೆ ನೋಡಿ ಎಷ್ಟು ಇಂಪ್ರೂವ್ ಆಗುತ್ತೆ ಯಾಕುತ್ತಾ ನಿಮ್ಮ ಹೆಸರು ನಿತ್ಯ ಅದಕ್ಕೆ ಊಟ ಹಾಕ್ತೀವಿ ನಾವು ಇಂಥದ್ದು ಪ್ರಯೋಗ ಮಾಡಿದ್ದೀವಿ ಸಕ್ಸಸ್ ಆಗಿದೆ ಹೀಗಾಗಿ ಎಷ್ಟೋ ಜನ ದಾನಗಳು ಕೊಡ್ತಾ ಇದ್ದಾರೆ ಈಗ ನಾನು ಗೋಶಾಲೆ ಕಟ್ಟಬೇಕು ಗೋಶಾಲೆಯಲ್ಲಿ ನಾನು ನೂರೆಂಟು ಹಸು ವಾಸ ಮಾಡೋಕ್ಕೆ ಶಾಲೆಯನ್ನು ದೊಡ್ಡದಾಗಿ ಕಟ್ಟಬೇಕು ಹಸುಗಳೇನೋ ದಾನ ಕೊಟ್ಬಿಟ್ಟಿದ್ದಾರೆ ಆದರೆ ನನಗೆ ಜಾಗ ಕಟ್ಟಿ ಅದು ಇಟ್ ಒಂದು ಅವಕಾಶ ಸಿಕ್ತಿಲ್ಲ ಹಸು ನಾನು ಖಂಡಿತ ಮಾಡಬೇಕು ಅಂತ ಇದ್ದೀನಿ ಮತ್ತು ಅದೇ ಜಾಗದಲ್ಲಿ ನಾವು ಕೂಡ ಹನ್ನೆರಡು ಗುಹೆಗಳನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಒಂದೊಂದು ಗುಹೆಲು ಕೂಡ ನೂರು ನೂರು ಜನ ಕೂತ್ಕೋಬೋದು ಒಂದೊಂದು ಗುಹೆನೂ ಕೂಡ ಒಂದು ಆಪ್ರೇಷನ್ ಥಿಯೇಟ್ರ್ ಥರ ಮಾಡ್ತಾ ಇದ್ದೀನಿ ಅಲ್ಲಿ ಲೋ ಕೂತ್ಕೊಂಡ್ರೆ ಯಾವ ದುಡ್ಡು ಇಲ್ಲದೆ ಯಾವ ಔಷಧಿ ಇಲ್ಲದೇನೆ ಎಲ್ಲ ಥರ ಕಾಲಕುಗಳನ್ನು ಮುದ್ರಾ ಮುದ್ರಾಮಂತ್ರ ಯಂತ್ರದಿಂದ ಅಂತ ದೊಡ್ಡ ರಿಸರ್ಚ್ ಸೆಂಟ್ರ್ ಕೂಡ ಗೋಶಾಲೆ ಪಕ್ಕದಲ್ಲೇ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಏಳು ಗುಹೆಗಳು ಮಾಡಿದ್ದೀವಿ ಈ ಹುಡುಕಿ ಗುಹೆ ಅತಿ ಶೀಘ್ರದಲ್ಲಿ ಮುಗಿಸ್ಬೇಕು ಅಂತ ಇದ್ದೀವಿ ಇದೆಲ್ಲ ನೀವು ಅಲ್ಲಿ ಗುಹೆ ನೋಡ್ದಂಗೆ ಆಗುತ್ತೆ ನಮ್ಮ ಗುಹೆಗಳು ಎಲ್ಲರೂ ಅಪಾರ್ಟ್ಮೆಂಟು ಬಂಗ್ಲೆ ಕಾರು ದೊಡ್ಡ ದೊಡ್ಡ ಏನು ಸಿನಿಮಾ ಥಿಯೇಟ್ರು ಚೌಟ್ರಿ ದೊಡ್ಡ ದೊಡ್ಡ ಬಂಗ್ಲೆಗಳು ಕಟ್ಟಿದ್ರೆ ನಾನು ಗುಹೆಗಳು ಕಟ್ತಾ ಇದ್ದೀನಿ ನಮ್ಮ ಆಶ್ರಮದಲ್ಲಿ ಯಾಕತ್ತಾ ಇಡೀ ಜಗತ್ತಿನಲ್ಲಿ ಎಲ್ಲೂ ಆಸೆ ಆಗದೇವರ ಖಾಯಿಲೆಗಳು ಎಲ್ಲೂ ಸಿಗದೇವರೋ ಅಂತ ನೆಮ್ಮದಿ ಆನಂದ ಆ ಗುಹೆಗಳಿಗೆ ಸಿಗಬೇಕು ಅಂತ ರಾಮನ ಕಾಲದ ಕಲ್ಲುಗಳದಲ್ಲ ರಾಮ ಇದ್ದಂಥ ಕಾಲದಲ್ಲಿ ಸಿಗಿದಂಥ ದೊಡ್ಡ ಬಂಡೆಕಲ್ಲು ಅದನ್ನೆಲ್ಲ ಕೊರೆದು ಗುಹೆಗಳನ್ನು ಮಾಡಿ ನ್ಯಾಚುರಲಾಗಿ ಗುಹೆಗಳು ಮಾಡಿಸಿ ಅಲ್ಲಿ ನಮ್ಮ ಮುದ್ರಾ ಮಂತ್ರ ಯಂತ್ರ ಅರವತ್ನಾಲ್ಕು ವಿದ್ಯೆಗಳು ಕೂಡ ಆ ಜಾಗದಲ್ಲಿ ಕಲಿಬೇಕು ಒಬ್ಬ ಮನುಷ್ಯ ಅನ್ನೋದೇ ನನ್ನೊಂದು ಆಸೆ ಮನೆಗೊಬ್ಬ ವೈದ್ಯನಾಗಬೇಕು ಮನೆಗೊಬ್ಬ ಮಾಂತ್ರಿಕನಾಗಬೇಕು ಮನೆಗೊಬ್ಬ ತಾಂತ್ರಿಕನಾದರೆ ಆಗ ಜಗತ್ತೇ ನಾವು ನಡೆಸುವಂಥ ಶಕ್ತಿ ನಾವೇ ಪ್ರೆಸಿಡೆಂಟ್ ನಾವೇ ಸಿ ಎಮ್ ನಾವೇ ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತೀವಿ ಯಾಕತ್ತಾ ಆ ವಿದ್ಯೆ ನಮ್ಮಲ್ಲಿ ಇದ್ದಾಗ ನಾವು ಯಾರ ಹತ್ರಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಏನು ಬೇಕಾದ್ರೂ ನಾವು ಮಾಡ್ಬೋದು ಆ ಥರದ್ದೊಂದು ಕಲೆ ವಿದ್ಯೆ ಜ್ಞಾನದ ಕೇಂದ್ರ ನಮ್ಮ ಆಶ್ರಮದಲ್ಲಿ ಅದಕ್ಕೆ ದತ್ತಧಾಮ ಅಂತ ಹೆಸರಿಟ್ಟಿದ್ದೀವಿ ಆ ದತ್ತಧಾಮದಲ್ಲಿ ಈ ಗೋಶಾಲೆ ಇದೆ ಪಕ್ಕದಲ್ಲಿ ಗುಹೆಗಳು ಮಾಡ್ತಾ ಇದ್ದೀವಿ ಈಗಾಗಲೇ ಗುಹೆಗಳಾಗಿದೆ ಕೆಲವು ಇದ್ರ ಜೊತೆಗೆ ಆಶ್ರಮನ ಅಲ್ಲೇ ಮಾಡೋಕ್ಕೆ ಹೊರಟಿದ್ದೀವಿ ಆ ಅನಾಥಾಶ್ರಮದಲ್ಲಿ ಉಚಿತವಾಗಿ ಮಕ್ಕಳಿಗೆ ಒಂದು ವಸತಿ ಇರುವಂಥ ಒಂದು ಜಾಗ ಅಲ್ಲೇ ನಮ್ಮದೇ ಆದಂಥ ವೇದ ಉಪನಿಷತ್ಗಳ ಬಗ್ಗೆ ವಿದ್ಯೆಯನ್ನು ಕೊಟ್ಟು ಅವನ್ನ ಒಂದು ಸಮಾಜದಲ್ಲಿ ಸನ್ಮಾನದಲ್ಲಿ ಬೆಳೆಸಿ ಜಗತ್ತಿಗೆ ಒಬ್ಬ ಲೀಡರ್ಸ್ ಮಾಡುವಂಥ ಒಂದು ಕೇಂದ್ರ ಆಗಬೇಕು ಅಂತೇಳಿ ದೊಡ್ಡ ದೊಡ್ಡ ನಾಯಕರನ್ನಾಗಿ ಮಾಡೋವಂಥದ್ದು ಸ್ಪಿರಿಚುವಲ್ ಮಾಸ್ಟರ್ಸ್ನ ಸ್ಪಿರುಚು ಆಧ್ಯಾತ್ಮಿಕ ವ್ಯಕ್ತಿತ್ವ ಉಳ್ಳುವಂಥ ದೊಡ್ಡ ಧೀಮಂತ ವ್ಯಕ್ತಿಗಳನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪದಿಂದ ನಾವಲ್ಲಿ ಆಶ್ರಮ ಮಾಡ್ತಾಯಿದ್ದೀವಿ ಆ ದತ್ತಧಾಮದಲ್ಲಿ ನೀವು ನಾಳೆ ನಮ್ಮ ಜೊತೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಗೋ ಪೂಜೆಯನ್ನು ನೀವು ನೋಡ್ಬೋದು ಒಂದು ಮತ್ತು ನಮ್ಮ ಆಶ್ರಮದಲ್ಲಿ ನಡೀತಕ್ಕಂಥ ಕೆಲವು ಸೇವಾ ಕೈಕರಿಗಳು ಕೂಡ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನಾನು ಕಳೆದ ಒಂದು ಮೂರು ಸಂಚಿಕೆಯಿಂದ ಗೋ ಸೇವೆಯಲ್ಲಿ ಏನು ಪವರ್ ಇದೆ ಗೋ ಸೇವೆ ಮಾಡೋದು ಯಾಕೆ ಯಾಕೆ ಮಾಡಬೇಕು ಗೋವಿನಲ್ಲಿ ಏನಿದೆ ಯಾಕೆ ಗೋವನ್ನು ಒಂದು ಪ್ರಾಣಿ ಜಗತ್ತಿನಲ್ಲಿ ಹುಟ್ಟಿದೆ ಸೃಷ್ಟಿಯಾಗಿದೆ ಅನಾದಿ ಕಾಲದಿಂದಲೂ ಗೋವು ಅಂದ ತಕ್ಷಣ ಅದು ಅದು ತಿನ್ನುವಂಥ ಒಂದು ಮಾಂಸದ ಪ್ರಾಣಿ ಅಂತಲ್ಲ ಅದು ಮಾಂಸ ತಿನ್ನಬಾರ್ದು ಅದರದು ದೇವತೆಗಳೇ ನಾವು ತಿಂದಂಗೆ ಅರ್ಥ ಅದ್ರ ಮಾಂಸ ತಿಂತು ಅಂದರೆ ಅದರಿಂದ ಮಾಂಸ ಭಕ್ಷಣ ಭಾಳ ನಿಷಿದ್ಧ ಅಂತ ನನ್ನ ಅಭಿಪ್ರಾಯ ಯಾರ್ಯಾರು ಮಾಂಸ ತಿಂದಿದವರು ಗೋ ಮಾಂಸ ಅದಕ್ಕೆ ಪ್ರಾಶಿತ್ಯ ಪರಿಹಾರವೇ ಇಲ್ಲ ಅದು ಎಲ್ಲದಕ್ಕೂ ಇದೆ ಪರಿಹಾರ ಹಸುವಿನ ಮಾಂಸ ತಿಂದು ಅವನಿಗೆ ಪರಿಹಾರ ಮಾಡಕ್ಕೆ ಸಾಧ್ಯ ಇಲ್ಲ ಅವನು ಆ ಜನ್ಮಕ್ಕೆ ಹೋಗಲೇಬೇಕು ಏನಾಗ್ತೇನೆ ಅನ್ನೋದೆಲ್ಲ ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೀನಿ ನನಗಿದ್ದದೇ ಆದಂಥ ಒಂದು ಅನುಭವ ಜ್ಞಾನದಿಂದ ಈ ಒಂದು ಕಳೆದ ಮೂರ್ನಾಲ್ಕು ಸಂಚಿಕೆಯಲ್ಲಿ ಈ ಗೋ ಸೇವೆ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಎಷ್ಟು ನಿಮಗೆ ಖುಷಿಯಾಗಿದೆಯನ್ನೋ ಗೊತ್ತಿಲ್ಲ ಆದರೂ ನನ್ನ ತಿಳಿಸೋದು ನನ್ನ ಧರ್ಮ ಯಾಕೆಂದರೆ ಗೋ ಸೇವೆಯಲ್ಲಿ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನೋ ಒಂದು ಅಂಶ ಇರೋದರಿಂದ ಆ ಸೀಕ್ರೆಟ್ ಇರೋದರಿಂದ ನಿಮಗೆ ಒತ್ತಿ ಒತ್ತಿ ಈ ಎಪಿಸೋಡ್ ಮಾಡಿ ನಿಮಗೆ ಈ ಜ್ಞಾನವನ್ನು ಹಂಚಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮ್ಮ ಕಳೆದೆಲ್ಲ ಸಂಚಿಕೆ ನೋಡೋಕ್ಕಾಗಿಲ್ಲ ಅಂದರೆ ನಮ್ಮ ಶಿರಡಿ ಸಾಹಿಬಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಮತ್ತು ಹೆಲ್ತ್ ಸೈನ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದು ಸಬ್ಸ್ಕ್ರೈಬ್ ಆಗಿ ಮತ್ತು ಭಕ್ತರು ಬೆಲ್ ಬಟನ್ನು ಪ್ರೆಸ್ ಮಾಡಿ ಹಾಗೆ ಎಪಿಸೋಡ್ ನೋಡಿದ ಮೇಲೆ ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ತದನಂತರ ಈ ಲಿಂಕನ್ನು ಯೂಟ್ಯೂಬ್ ಮೂಲಕ ಇಮೇಲ್ ಮೂಲಕ ವಾಟ್ಸಪ್ ಮೂಲಕ ನಿಮ್ಮ ಬಂಧು ಮಿತ್ರಗಳನ್ನ ಶೇರ್ ಮಾಡಿ ಏಕೆಂದರೆ ಪ್ರತಿಯೊಬ್ಬರು ಮನೆಗೊಬ್ಬ ಮಾಂತ್ರಿಕ ತಾಂತ್ರಿಕ ವೈದ್ಯನಾಗಬೇಕು ಅಂದರೆ ನನ್ನ ಒಂದು ಉಸಿರು ನನ್ನ ಒಂದು ಆಸೆ ಅದು ನಿಮ್ಮ ಮುಖ ನೆರವೇರಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಸಾಯಿರಾಮ್